ಕರ್ನಾಟಕ ಕೇರಳ ಸಂಚಾರಕ್ಕೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಆದೇಶ ಕರ್ನಾಟಕ ಮತ್ತು ಕೇಂದ್ರಕ್ಕೆ ಕೇರಳ ಹೈಕೋರ್ಟ್ ನೋಟಿಸ್ ದಕ್ಷಿಣ ಕನ್ನಡ ಡಿಸಿ ಕೇಂದ್ರ ಆರೋಗ್ಯ ಸಚಿವಾಲಯದ ಪ್ರತಿನಿಧಿಗಳಿಗೆ ನೋಟಿಸ್ ಜಾರಿಯಾಗಿದೆ ಆಗಸ್ಟ್ 17 ಕ್ಕೆ ಕೇರಳ ಹೈಕೋರ್ಟ್ ಗೆ ಹಾಜರಾಗಿ ಸ್ಪಷ್ಟನೆ ನೀಡಲು ಸೂಚನೆ ಕರ್ನಾಟಕ ಕೇರಳ ಸಂಚಾರದ ಸಂದರ್ಭದಲ್ಲಿ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಎನ್ನುವಂತಹ ಆದೇಶ ಹೊರಡಿಸಲಾಗಿದೆ ಈ ವಿಚಾರಕ್ಕೆ ದಕ್ಷಿಣ ಕನ್ನಡ ಡಿಸಿ ಮತ್ತು ಕೇಂದ್ರ ಆರೋಗ್ಯ ಸಚಿವಾಲಯದ ಪ್ರತಿನಿಧಿಗಳಿಗೆ ಕೇರಳ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಆಗಸ್ಟ್ 17 ಕ್ಕೆ ಹಾಜರಾಗಿ ಸ್ಪಷ್ಟನೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದೆ ಕೇರಳ ಹೈಕೋರ್ಟ್ ನಲ್ಲಿ ಸಿಪಿಎಂ ಮುಖಂಡ ಕೆಆರ್ ಜಯಾನಂದ ಅರ್ಜಿ ಎರಡು ಡೋಸ್ ಲಸಿಕೆ ಪಡೆದವರಿಗೂ ಗಡಿ ಪ್ರವೇಶಕ್ಕೆ ಅಡ್ಡಿ ಗಡಿ ಸಂಚಾರ ನಿಷೇಧ ಕೋವಿಡ್ ನಿಯಮಾವಳಿಯ ಉಲ್ಲಂಘನೆ ಅಂತ ವಾದ ಮಾಡಿದ ಕರ್ನಾಟಕ ಕೇರಳ ಗಡಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಇದ್ದರಷ್ಟೇ ಎಂಟ್ರಿ ಇದು ಗಡಿನಾಡ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ ಎಂದು ಅವರ ವಾದ ಸಿಪಿಎಂ ಮುಖಂಡ ಕೆಆರ್ ಜಯಾನಂದ್ ಕೇರಳ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜಿಗ ಸಂಪರ್ಕದಲ್ಲಿದ್ದಾರೆ ಭರತ್ ಕರ್ನಾಟಕದ ಸುರಕ್ಷತೆಯ ದೃಷ್ಟಿಯಿಂದ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಅನ್ನುವಂತಹ ಆದೇಶ ಹೊರಡಿಸಲಾಗಿದೆ ಆದರೆ ಇದಕ್ಕೆ ಆಕ್ಷೇಪಣೆ ಅಲ್ಲಿ ವ್ಯಕ್ತ ಆಗ್ತಾ ಇರುವಂತದ್ದು ಈಗ ಕೋರ್ಟ್ ಹೇಳಿರೋದೇನು ಹಾಜರಾಗಬೇಕಾಗುತ್ತಾ ಸ್ಪಷ್ಟನೆ ಕೊಡಬೇಕಾಗುತ್ತಾ ಹೇಗೆ ಖಂಡಿತ ಪ್ರತಿಮಾ ಈಗಾಗಲೇ ಕರ್ನಾಟಕ ಕೇರಳಕ್ಕೆ ಸಂಬಂಧಿಸಿದ ಆ ಗಡಿ ವಿವಾದ ಏನಿದೆ ಆ ಗಡಿಯ ವಿವಾದ ಈಗ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿರುವಂತದ್ದು ಇದು ಮೊದಲನೇ ಬಾರಿ ಅಲ್ಲ ಕಳೆದ ಒಂದು ಮತ್ತು ಎರಡನೇ ಅಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಕರ್ನಾಟಕಕ್ಕೆ ಆಗಿತ್ತು ಅಂದ್ರೆ ಈಗ ಮಂಜೇಶ್ವರದ ಸಿಪಿಎಂ ಮುಖಂಡ ಆಗಿರುವಂತಹ ಜಯಾನಂದ ಅವರು ಕೊಟ್ಟಿರುವಂತಹ ನಾಗರಿಕ ಹಿತಾಸಕ್ತಿ ಅರ್ಜಿ ಏನಿದೆ ಆ ಅರ್ಜಿಯಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಕೇಂದ್ರದ ಕೋವಿಡ್ ಗೈಡ್ಲೈನ್ಸ್ ಗಳನ್ನೇ ಕರ್ನಾಟಕ ಸರ್ಕಾರ ಉಲ್ಲಂಘನೆ ಮಾಡಿದೆ ಅನ್ನುವಂಥದ್ದು ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಎರಡು ಡೋಸ್ ಲಸಿಕೆ ಪಡೆದವರಿಗೆ ಮುಕ್ತವಾಗಿ ಹೋಗಬಹುದು ಎಲ್ಲಿಗೂ ಕೂಡ ಹೋಗಬಹುದು ಅನ್ನುವಂತಹ ಆದೇಶಗಳು ಇದೆ ಅದರ ಜೊತೆಗೆ ವಿದೇಶಕ್ಕೂ ಕೂಡ ಹೋಗ್ಲಿಕ್ಕೆ ಅಂತವರಿಗೆ ಅವಕಾಶ ಇರುವಂತಹ ಆದೇಶಗಳು ಇರುವಂತದ್ದು ಆಗಿರುವಾಗ ಯಾವ ಒಂದು ಆದೇಶದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಎರಡು ಡೋಸ್ ಪಡೆದವರಿಗೂ ಕೂಡ ಗಡಿಯಲ್ಲಿ ಆ ಒಂದು ಉಲ್ಲಂಘನೆಯನ್ನ ಗಡಿಯಲ್ಲಿ ಅವರಿಗೆ ತಡೆಯನ್ನ ಒಡ್ತಾ ಇದೆ ಕೇವಲ ನೆಗೆಟಿವ್ ರಿಪೋರ್ಟ್ ತಂದ್ರಷ್ಟೇ ಎಂಟ್ರಿಗೆ ಅವಕಾಶ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಅವರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ ಹೀಗಾಗಿ ಈಗಾಗಲೇ ಆ ಮೊದಲ ಒಂದು ಅರ್ಜಿಯನ್ನು ಸ್ವೀಕರಿಸಿದಂತಹ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಗೃಹ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆ ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಆಗಸ್ಟ್ 17ಕ್ಕೆ ಒಂದು ಹಾಜರಾಗಿ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದೆ ಬಹುಶಃ ಆ ಸ್ಪಷ್ಟನೆಯ ನಂತರದ ದಿನಗಳಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಗಳು ಆಗಬಹುದು ಅಂತ ಅನಿಸುತ್ತೆ ಥ್ಯಾಂಕ್ ಯು ಭರತ್ ಅವರ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್